ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮಾನಸ ಸರೋವರಕ್ಕೆ ತೆರಳಿದ್ದ ಯಾತ್ರಿಗಳು ಅಲ್ಲಿ ಪರದಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಒಂದು ವ್ಯವಸ್ಥೆಗಳು ಅವರಿಗೆ ಸಿಗ್ತಾ ಇಲ್ಲ. ಯಾತ್ರಾರ್ಥಿಗಳ ಜೊತೆ ರಾಯಭಾರ ಕಚೇರಿಯ ಅಧಿಕಾರಿಗಳು ಕೂಡ ಮಾತನಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಯಭಾರಿ ಕಚೇರಿಯ ಅಧಿಕಾರಿಗಳು ಮಾತನಾಡಿದ್ದಾರೆ, ಯಾತ್ರಾರ್ಥಿಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತಿದೆ. ಹವಾಮಾನ ವೈಪರೀತ್ಯದಿಂದ ಸಮಸ್ಯೆ ಉಂಟಾಗಿದೆ, ಹೀಗಾಗಿ ನೇಪಾಳದ ಸಿಮಿಕೋಟ್ನಲ್ಲೇ ಯಾತ್ರಾರ್ಥಿಗಳು ಸಿಲುಕಿದ್ದಾರೆ. ಒಂದೇ ಕಡೆ ಇರುವ ಕಾರಣ ಅವರಿಗೆ ಭಯವಾಗಿದೆ ಅಷ್ಟೇ. ನಾನು ಕೂಡ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದೇನೆ. ಇಂದು ಬೆಳಿಗ್ಗೆ ನೇಪಾಳ ಆರ್ಮಿಯಿಂದ ಯಾತ್ರಿಗಳ ರಕ್ಷಿಸುವಂತಹ ಒಂದು ಕೆಲಸ ನಡೆಯಲಿದೆ ಅನ್ನುವಂಥ ಮಾಹಿತಿಯನ್ನು TV5ಗೆ ಮೈಸೂರು DC ಅಭಿರಾಮ್ ಜಿ ಶಂಕರ್ ತಿಳಿಸಿದ್ದಾರೆ. ಒಂದೇ ಕಡೆ ಇದ್ದಾರೆ ಅಂದರೆ ಸಿಮಿಕೋಟ್ನಲ್ಲೇ ಇದ್ದಾರೆ, ಅಲ್ಲಿಂದ ಬೇರೆ ಕಡೆಗೆ ಹೋಗಲಿಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಸಹಜವಾಗಿ ಯಾತ್ರಾರ್ಥಿಗಳು ಆತಂಕದಲ್ಲಿದ್ದಾರೆ, ಅವರಿಗೆ ಭಯ ಆಗಿದೆ ಅಷ್ಟೇ. ಆದರೆ ಯಾವುದೇ ರೀತಿಯಾದಂಥ ಆತಂಕ ಪಡುವಂಥ ಅಗತ್ಯ ಇಲ್ಲ, ಯಾಕಂತಂದರೆ ಇವತ್ತು ಬೆಳಿಗ್ಗೆ ನೇಪಾಳ ಆರ್ಮಿಯಿಂದ ಅವರನ್ನು ರಕ್ಷಿಸುವಂಥ ಒಂದು ಕೆಲಸ ಆಗುತ್ತೆ. ಆನಂತರದಲ್ಲಿ ಅವರು ಕಠ್ಮಂಡುವಿಗೆ ಸೇಫ್ ಆಗಿ ಬರ್ತಾರೆ, ಅಲ್ಲಿಂದ ಸಂಪರ್ಕ ಸಾಧ್ಯವಾಗುತ್ತೆ, ಅಲ್ಲಿಂದ ನಾರ್ಮಲಿ ಪ್ರೊಸೀಜರ್ ನಡೆಯುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು TV5ಗೆ ಮೈಸೂರು DC ನೀಡಿದ್ದಾರೆ. ಇನ್ನು ರಾಯಭಾರಿ ಕಚೇರಿಗಳ ರಾಯಭಾರಿ ಅಧಿಕಾರಿಗಳು ಯಾತ್ರಾರ್ಥಿಗಳ ಜೊತೆ ಮಾತನಾಡಿದ್ದಾರೆ. ಹಾಗಾಗಿ ಆತಂಕ ಪಡುವಂಥ ಒಂದು ಅಗತ್ಯ ಇಲ್ಲ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ಮೈಸೂರು DC ನೀಡಿದ್ದಾರೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಈಗ ಮೈಸೂರು DC ಅಭಿರಾಮ್ ಜಿ ಶಂಕರ್ ಒಂದು ಮಾಹಿತಿಯನ್ನು ನೀಡಿದ್ದಾರೆ, ಸ್ಪಷ್ಟನೆಯನ್ನು ನೀಡಿದ್ದಾರೆ, ಯಾತ್ರಾರ್ಥಿಗಳೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಅನ್ನುವಂಥದ್ದು. ಆದರೂ ಕೂಡ ಕುಟುಂಬಸ್ಥರಲ್ಲಿ ಸಹಜವಾಗಿ ಆತಂಕ ಅನ್ನುವಂಥದ್ದು ಇದ್ದೇ ಇರುತ್ತೆ. ಸೊ ಮೈಸೂರಿನಿಂದ ಎಷ್ಟು ಜನ ಯಾತ್ರಾರ್ಥಿಗಳು ತೆರಳಿದ್ರು, ಏನಿದೆ ಡೀಟೇಲ್ಸ್ ಸುರೇಶ್? ಲಿಖಿತ, ಈಗಾಗಲೇ ಮೈಸೂರು ಭಾಗದಲ್ಲೂ ಕೂಡ ಒಂದು ಮಾನಸ ಸರೋವರ ಯಾತ್ರೆಗೆ ಅಂತೇಳಿ ಯಾತ್ರಾರ್ಥಿಗಳು ಈಗಾಗಲೇ ಕೈಗೊಂಡಿರುವಂಥದ್ದು. ಆದರೆ ಇಂತಿಷ್ಟೇ ಜನ ಇಲ್ಲಿಂದ ಹೋಗಿದ್ದಾರೆ ಆ ಒಂದು ನೇಪಾಳ್ಗೆ ಅಂತೇಳಿ ಒಂದು ಮಾಹಿತಿ ಇಲ್ಲ. ಆದರೆ ಎಲ್ಲರನ್ನೂ ಕೂಡ ಅಂದರೆ ಮೈಸೂರು, ಮಂಡ್ಯ, ಮೈಸೂರು ರೀಜನಲ್ ಹಳೆ ಭಾಗದಲ್ಲಿ ಯಾರ್ಯಾರು ಹೋಗಿದ್ದಾರೆ ಅವರ ಎಲ್ಲರನ್ನೂ ಕೂಡ ನಾವು ಸಂಪರ್ಕಕ್ಕೆ ತೆಗೆದುಕೊಂಡು ಮೈಸೂರಿನ DC ಅವರಿಗಾಗಲೇ ರಾಯಭಾರಿ ಕಚೇರಿ ಜೊತೆ ನಿರಂತರ ಸಂಪರ್ಕದಲ್ಲಿರುವಂಥದ್ದು, ಅಂದರೆ ದೆಹಲಿಯಿಂದ ನೇರವಾಗಿ ಕಚೇರಿ ಜೊತೆಯಲ್ಲಿ ಈಗಾಗಲೇ ಆ ಮಾತುಕತೆಯನ್ನು ಕೂಡ ನಿರಂತರ ಸಂಪರ್ಕದಲ್ಲೂ ಕೂಡ ಇರುವಂಥದ್ದು. ಹಾಗಾಗಿ ಅವರ ಒಂದು ಮಾಹಿತಿ ಪ್ರಕಾರ ಈಗಾಗಲೇ TV5ಗೆ ಕೊಟ್ಟಿರುವಂತಹ ಒಂದು ಮಾಹಿತಿ ಪ್ರಕಾರವಾಗಿ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಯಾಕಂದ್ರೆ ಸಿಮಿಕೋಟ್ನ ಒಂದು ಆ ಸ್ಥಳದಲ್ಲಿ ಆ ಯಾತ್ರಾರ್ಥಿಗಳೆಲ್ಲರೂ ಕೂಡ ಒಂದು ಸ್ಟ್ರಕ್ ಆಗಿದ್ದಾರೆ. ಅಲ್ಲಿಂದ ಅವ್ರು ಮುಂದೆನೂ ಹೋಗೋಕ್ಕಾಗ್ತಿಲ್ಲ, ಹಿಂದೆನೂ ಹೋಗೋಕ್ಕಾಗ್ತಿಲ್ಲ. ಭಾರಿ ಒಂದು ಮಳೆ ಮತ್ತೆ ಹವಾಮಾನ ವೈಪರೀತ್ಯದಿಂದಾಗಿ ಅವರಿಗೆ ಸಮಸ್ಯೆ ಉಂಟಾಗಿದೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಅವ್ರಿಗೆ ಆಹಾರದಲ್ಲಾಗಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಮೆಡಿಸನ್ ಆಗಿರ್ಬೋದು, ಯಾರಿಗೂ ಕೂಡ ಕೊರತೆ ಆಗಬಾರ್ದು ಅಂತೇಳಿ ನಾವು ಈಗಾಗಲೇ ಒಂದು ಸೂಚನೆಯನ್ನು ಕೊಟ್ಟಿದ್ದೇವೆ. ಜೊತೆಯಲ್ಲಿ ಅಲ್ಲಿರುವಂಥ ರಾಯಭಾರಿ ಕಚೇರಿಗೂ ಕೂಡ ಒಂದು ಮನವಿಯನ್ನು ಮಾಡಿದ್ದೇವೆ. ಹಾಗಾಗಿ ನಿರಂತರವಾಗಿ ಅವರಿಗೆ ಊಟ ಮತ್ತೆ ನೀರಿನ ಒಂದು ವ್ಯವಸ್ಥೆ ಕೂಡ ಸಕಾಲಕ್ಕೆ ಆಗ್ತಾ ಇದೆ, ತೊಂದರೆ ಪಡುವಂತ ಒಂದು ಅಗತ್ಯ ಇಲ್ಲ. ಯಾಕೆಂದ್ರೆ ಹವಾಮಾನ ವೈಪರೀತ್ಯದಿಂದಾಗಿ ಅವರಿಗೆ ಒಂದು ಸಂಪರ್ಕವು ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಕುಟುಂಬಸ್ಥರು ಎದುರುವಂತ ಒಂದು ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲ. ಯಾಕೆಂದ್ರೆ 4 ದಿನಗಳ ಕಾಲ ಸಿಮಿಕೋಟ್ನ ಒಂದು ಪ್ರದೇಶದಲ್ಲಿ ಎಲ್ಲರೂ ಕೂಡ ನಿರಂತರವಾಗಿರುವಂತದ್ದು, ಹಾಗಾಗಿ ಸಂಪರ್ಕನು ಕೂಡ ಕುಟುಂಬದವರಿಗೆ ಸಾಧ್ಯವಾಗದ ಒಂದು ನಿಲ್ಲಲ್ಲಿ ಎಲ್ಲರೂ ಕೂಡ ಒಂದು ಆತಂಕ ಪಡ್ತಾ ಇದ್ದಾರೆ. ಹಾಗಾಗಿ ಯಾರೂ ಕೂಡ ಆತಂಕ ಪಡುವಂತ ಒಂದು ಪ್ರಶ್ನೆಯೇ ಇಲ್ಲ. ಯಾಕೆಂದ್ರೆ ಇವತ್ತು ನೇಪಾಳ ಸರ್ಕಾರದಿಂದ ಆರ್ಮಿ ಏನಿದೆ, ಆರ್ಮಿಯಿಂದ ಅವರನ್ನ ಒಂದು ಬಚಾವ್ ಮಾಡಿ ನಂತರದಲ್ಲಿ ಅವ್ರನ್ನ ಸೇಫ್ ಆಗಿ ಕರೆದುಕೊಂಡು ಬರುವಂತಹ ಕೆಲಸವೂ ಕೂಡ ಇವತ್ತು ಆಗುತ್ತೆ ಅಂತೇಳಿ ಉನ್ನತ ಮೂಲಗಳು ಈಗಾಗಲೇ ಮೈಸೂರು DC ಅವರಿಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ, ನೀವು ಕೂಡ ಆರಾಮಾಗಿರಿ, ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗಬೇಡಿ ಅಂತೇಳಿ ಒಂದು ಮೆಸೇಜ್ ಅನ್ನು ಈಗಾಗಲೇ TV5ಗೂ ಕೂಡ ಕೊಟ್ಟಿರುವಂಥದ್ದು. ಇದರಿಂದ ಎಲ್ಲೊಂದು ಕಡೆ ಮೈಸೂರಿನಿಂದ ತಿಳಿರುವಂತಹ ಮಾನಸ ಸರೋವರ ಯಾತ್ರೆಗಳಿಗೆ ಒಂದು ರೀತಿಯ ಒಂದು ನಿಟ್ಟುಸಿರು ಬಿಡುವಂತಹ ಒಂದು ಮಟ್ಟಿನ ಒಂದು ಸುದ್ದಿ ಅಂತಾನೆ ಹೇಳ್ಬಹುದು ಲಿಖಿತ. ಓಕೆ, ಧನ್ಯವಾದ ಸುರೇಶ್ವರ್ ಡೀಟೇಲ್ಸ್ಗಾಗಿ.